ಗಾಯತ್ರಿ ಮತ್ತೆ ಈ ತರಹದವುಗಳನ್ನ ಯೋಗದಲ್ಲಿ ನಾವು ತಂತ್ರಯೋಗ ಅಂತೀವಿ. ಪ್ರಬಲ ಮಂತ್ರಗಳ ಅನುಚಿತ ಬಳಕೆ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಯಾರೋ ಈ ಮಹಿಳೆಯನ್ನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದರು. ಇಲ್ಲಿಗೆ ಬರೋ 7-8 ತಿಂಗಳ ಹಿಂದೆ ಆಕೆ ತನ್ನ ಧ್ವನಿಯನ್ನು ಕಳ್ಕೊಂಡಿದ್ಲು. ಮಂತ್ರಗಳನ್ನು ಜಾಗ್ರತೆಯಿಂದ ಹೇಳಬೇಕು. ಗಾಯತ್ರಿ ಒಂದು ಪ್ರಬಲವಾದ ಪ್ರಕ್ರಿಯೆ. ಅದರ ಸ್ವಭಾವ ಬಹಳ ಭಿನ್ನ. ಇದು ಸಂಪೂರ್ಣವಾಗಿ ವ್ಯಕ್ತಿಯ ಆಂತರಿಕ ಅಥವಾ ಆಧ್ಯಾತ್ಮಿಕ ಆಯಾಮದಲ್ಲಿ ಕೇಂದ್ರಿತವಾಗಿಲ್ಲ. ಅದು ಹಲವು ವಿಷಯಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಇದನ್ನು ಎಲ್ಲ ಗೃಹಸ್ಥರಿಗೆ ಕಲಿಸಲಾಗ್ತಿತ್ತು. ಅಷ್ಟೊಂದು ಫೋಕಸ್ ಆಗಿಲ್ಲದೆ ಇರೋರಿಗೆ ಒಂದು ಆಧಾರದ ತರಹ ಒಳಿತು, ಆರೋಗ್ಯ, ಯಶಸ್ಸು ಮತ್ತಿತರ ಜೀವನದ ಅಂಶಗಳಿಗೆ. ಹಾಗಾಗಿ ಗಾಯತ್ರಿ ಆಧ್ಯಾತ್ಮಕ್ಕಾಗಿ ಜೀವನ ಮುಡಿಪಾಗಿಟ್ಟಿರೋ ಸಾಧಕರಿಗಾಗಿ ಅಲ್ಲ, ಅದು ಹೆಚ್ಚಾಗಿ ಗೃಹಸ್ಥರಿಗೆ. ಅಧ್ಯಾತ್ಮ ಅವರಿಗೆ ಜೀವನದ ಒಂದು ಭಾಗ ಆಗಿರುತ್ತಷ್ಟೇ. ದೀಕ್ಷೆ ಸರಿಯಾಗಿ ಆದರೆ ಅದೊಂದು ಉತ್ತಮ ಸಂಭಾವ್ಯತೆ. ಇಲ್ಲಿ ನಾವದನ್ನು ಮಾಡಲ್ಲ, ಏಕೆಂದರೆ ದೇವಿಯನ್ನು ಹೊರತುಪಡಿಸಿ ಇಲ್ಲಿ ಆಧ್ಯಾತ್ಮಿಕ ಪ್ರಕ್ರಿಯೆ ಆಚರಣೆ ರಹಿತವಾಗಿದೆ. ಆಧ್ಯಾತ್ಮಿಕತೆಯನ್ನು ಅಂತರ್ಗತವಾಗಿಸೋದು ಸ್ವಲ್ಪ ಹೆಚ್ಚು ಪರಿಷ್ಕೃತ ಮತ್ತು ಸೂಕ್ಷ್ಮವಾಗಿದ್ದರೂ ಬಾಹ್ಯ ಪ್ರಕ್ರಿಯೆಗಳಿಗಿಂತ ಅದು ಹೆಚ್ಚು ವಿಶ್ವಾಸಾರ್ಹ. ಬಾಹ್ಯ ಪ್ರಕ್ರಿಯೆಯನ್ನು ಬಳಸಿ ಆಂತರಿಕ ಆಯಾಮವನ್ನು ಸೃಷ್ಟಿಸಿದಾಗ ಸಮಯ, ಸ್ಥಳ, ಏನು ಮಾಡಬೇಕು ಮಾಡಬಾರದು ಅನ್ನೋ ಕೆಲವು ಮಿತಿಗಳು ಉಂಟಾಗುತ್ತೆ. ಬಾಹ್ಯ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾಗ 24 ಗಂಟೆನೂ ಆಧ್ಯಾತ್ಮದಲ್ಲಿ ನೆಲೆ ಊರೋಕ್ಕಾಗಲ್ಲ. ಇಟ್ಸ್ ಎ ಗುಡ್ ಸಪೋರ್ಟ್, ಇಟ್ಸ್ ಎ ಗುಡ್ ಏಡ್. ಅದೊಂದು ಒಳ್ಳೆ ಸಪೋರ್ಟ್, ಒಳ್ಳೆ ಬೆಂಬಲ. ಆದರೆ ಅದು ಸಪೋರ್ಟ್ ಅಷ್ಟೇ. ಸಪೋರ್ಟ್ ಅಂದಾಗ ಅದಕ್ಕೆ ಬೇರೆ ಹಾದಿಗಳಿವೆ. ಅದಲ್ಲದೆ ನಮ್ಮಿಂದ ದೀಕ್ಷೆಗೊಳಗಾದವರಿಗೆ ಬೇರೆಯೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ. ಅವರು ಅದನ್ನು ಕೇಳಬೇಕಷ್ಟೆ. ಅವರು ಎಲ್ಲೇ ಇದ್ದರೂ ಸಪೋರ್ಟ್ ಸಿಸ್ಟಮ್ ಇದೆ. ಟೀಚರ್ ಅಥವಾ ಸ್ವಯಂ ಸೇವಕರ ಮೂಲಕ ಅಲ್ಲ, ಅವರು ಎಲ್ಲೇ ಇದ್ದರೂ ಪ್ರಾಣಶಕ್ತಿಯ ಸಪೋರ್ಟ್ ಇದೆ. ಆದ್ದರಿಂದ ಎಲ್ಲೇ ಇದ್ದರೂ ಪ್ರತಿಯೊಬ್ಬರಿಗೂ ಈ ಸಪೋರ್ಟ್ ಕೊಡೋ ಸಾಮರ್ಥ್ಯ ನಮಗಿರೋದ್ರಿಂದ ನಾವು ಆಚರಣೆಯನ್ನು ಹುಟ್ಟುಹಾಕಲಿಲ್ಲ. ಗಾಯತ್ರಿ ಈ ದೇಶದಲ್ಲಿ ಬಹಳ ಕಾಲದಿಂದ ಜನಪ್ರಿಯವಾಗಿ ರೂಢಿಯಲ್ಲಿದೆ. ಬಹಳ ಕಾಲ ಅಂದರೆ ವಿಶೇಷವಾಗಿ ಕಳೆದ 1000 ವರ್ಷಗಳಲ್ಲಿ ಆದಿಶಂಕರರು ಇದನ್ನು ಬಹಳ ಪ್ರಚುರಪಡಿಸಿದರು. ಯಾಕಂದರೆ ಅವರು ಬಂದಾಗ ಜನಸಾಮಾನ್ಯರು ಒಂದು ರೀತಿಯಲ್ಲಿ ಅಧೋಗತಿಗಿಳಿದಿದ್ರು. ಹಾಗಾಗಿ ಅವರಿಗೆ ಸಾಮೂಹಿಕವಾಗಿ ಏನೋ ಕಲಿಸಬೇಕಿತ್ತು. ಈಗ ನಾವು ಈಶಾಕ್ರಿಯನ್ನ ಸಾಮೂಹಿಕವಾಗಿ ಕಲಿಸ್ತಾ ಇರೋ ಹಾಗೆ. ಗಾಯತ್ರಿ ಹಲವು ವಿಷಯಗಳನ್ನು ಒಳಗೊಂಡಿದೆ. ಅದರ ಸ್ವರೂಪವನ್ನು ಪರಿಗಣಿಸಿದರೆ
ಈಗದು ಪ್ರಸ್ತುತ ಅಲ್ಲ ಅಂತಿಲ್ಲ, ಅದು ಯಾವಾಗಲೂ ಪ್ರಸ್ತುತವೇ. ಆದರೆ ಇಂದಿನ ಸಾಮಾಜಿಕ ರಚನೆಯ ಆಧುನಿಕ ಬದುಕಿಗೆ ಅದು ಫಿಟ್ ಆಗಲ್ಲ, ಅದಕ್ಕಿರೋ ಕೆಲವು ಅವಶ್ಯಕತೆಗಳಿಂದಾಗಿ. ಇಂದಿನ ಜಗತ್ತಲ್ಲಿ ಬಹುತೇಕ ಜನರು, ಜನಸಂಖ್ಯೆಯ ದೊಡ್ಡ ಭಾಗ ಇದ್ದಲ್ಲೇ ಇರೋದಿಲ್ಲ. ನೀವು ಹಿಂದಿನ ದಿನಗಳನ್ನು ನೋಡಿ. 500 ವರ್ಷಗಳ ಹಿಂದೆ ಬಹುತೇಕ ಜನ ತಮ್ಮ ಇಡೀ ಜೀವನ ಪ್ರತಿದಿನ ಅದೇ ಕಟ್ಟಡದಲ್ಲಿ ಮಲಗಿ ಏಳ್ತಿದ್ರು. ಇಡೀ ಜೀವನ, ಒಂದು ದಿನವೂ ಬೇರೆ ಕಡೆ ಉಳಿತಿರಲಿಲ್ಲ. ಜೀವನ ಹಾಗಿತ್ತು. ಈಗ ಎಲ್ಲೋ ಕೆಲವರು ಹಾಗಿದ್ದಾರೆ. ನನ್ನಂಥವರಿಗೆ ಎರಡು ದಿನ ಒಂದೇ ಕಡೆ ಮಲಗಿದರೆ ಅದು ಪುಣ್ಯ. ಹಾಗಾಗಿ ಆ ದಿನಗಳು ಹೋದವು. ಆದ್ದರಿಂದ ಕೆಲವು ಆಚರಣೆಗಳ ಪದ್ಧತಿಗಳ ಪ್ರಸ್ತುತತೆ ಗಣನೀಯವಾಗಿ ಕಡಿಮೆಯಾಗಿದೆ. ಆ ಅಭ್ಯಾಸದ ಪ್ರಸ್ತುತತೆಯೇ ಹೋಗಿಬಿಟ್ಟಿದೆ ಅಂತ ಅಲ್ಲ, ಆದರೆ ಸಾಮಾಜಿಕ ಸಾಂದರ್ಭಿಕ ಬದಲಾವಣೆ ಆಗಿರೋದ್ರಿಂದ ಆ ರೀತಿಯ ಪ್ರಕ್ರಿಯೆಗಳಿಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅವನ್ನು ಅಂತರ್ಗತವಾಗಿಸೋದು ಒಳ್ಳೆಯದು. ಅವನ್ನು ಎಲ್ಲಿ ಬೇಕಾದರೂ ಮಾಡಬಹುದು. ಎಂತಹ ವಾತಾವರಣದಲ್ಲಿ ಇದ್ದೀವಿ, ಎಂತಹ ಜನರ ಜೊತೆ ಇದ್ದೀವಿ ಅನ್ನೋದು ಮುಖ್ಯ ಆಗಲ್ಲ. ಸೊ ಯೋಗ ಇಸ್ 100% ಇಂಟರ್ನಲೈಸ್ಡ್. ಯೋಗ 100% ಆಂತರಿಕವಾದದ್ದು. ಗಾಯತ್ರಿ ಮತ್ತು ಈ ತರಹದವನ್ನ ಯೋಗದಲ್ಲಿ ನಾವು ತಂತ್ರ ಯೋಗ ಅಂತೀವಿ. ತಂತ್ರ ಯೋಗ ಅಂದಾಗ ಇಂದು ತಂತ್ರ ಅನ್ನೋದು ಹಾಸ್ಯಾಸ್ಪದ ಅಭಿವ್ಯಕ್ತಿ ಪಡೆದಿದೆ, ಮುಖ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ. ನೀವು ತಂತ್ರ ಅಂದರೆ ಸಾಕು, ಸ್ವೇಚ್ಛಾಚಾರದ ಲೈಂಗಿಕತೆ ಅಂದ್ಕೋತಾರೆ. ಇಲ್ಲ, ತಂತ್ರ ಅಂದರೆ ತಂತ್ರಜ್ಞಾನ. ಹಲವಾರು ರೀತಿಯ ತಂತ್ರಗಳಿವೆ. ಬಾಹ್ಯ ವಸ್ತುಗಳನ್ನು ಒಳಗೊಂಡಿರುವ ತಂತ್ರಜ್ಞಾನವನ್ನು ಬಳಸಿದರೆ ಅದು ತಂತ್ರ. ಆದರೆ ಹೊರಗಿನದ್ದೇನೂ ಇರದೆ ಸಂಪೂರ್ಣವಾಗಿ ಆಂತರಿಕ ತಂತ್ರಜ್ಞಾನವಾಗಿದ್ದರೆ ಅದನ್ನು ಯೋಗ ಅಂತೀವಿ. ತಾಂತ್ರಿಕ ಪ್ರಕ್ರಿಯೆಗಳನ್ನು ನಿರ್ಮಿಸಬೇಕಂದರೆ, ಈಗ ದೇವಿಯ ದೇವಸ್ಥಾನದಲ್ಲಿ ಆರತಿ ನಡೀತಿದೆ, ಅದೊಂದು ರೀತಿಯ ತಂತ್ರ. ಪೂಜೆ, ಅಭಿಷೇಕ ಇದೆಲ್ಲ ತಂತ್ರ. ಇವೆಲ್ಲ ನಿರ್ದಿಷ್ಟ ಪರಿಣಾಮ ಉಂಟು ಮಾಡಲಿಕ್ಕೆ ಮಾಡಿಕೊಂಡಿರೋ ತಂತ್ರಜ್ಞಾನ ಅಷ್ಟೆ. ಆದರೆ ಆ ತಂತ್ರ ಮಾಡಬೇಕಂದ್ರೆ ದೇವಿಯ ರೂಪ ಬೇಕು. ಅನೇಕ ಮಿತಿಗಳಿವೆ. ತಂತ್ರ ನೆರವಾಗೋದು ಜನ ತಾವಾಗಿ ಏನೂ ಮಾಡೋದಕ್ಕೆ ತಯಾರಿಲ್ಲದೆ ಬೇರೆಯವರು ನಮಗಾಗಿ ಇದನ್ನು ಮಾಡಲಿ ಅಂದಾಗ. ಅದನ್ನು ಯಾರು ಕಲ್ತಿರ್ತಾರೋ ಅವರು ಉಳಿದವರ ಅನುಕೂಲಕ್ಕೆ ಮಾಡ್ತಾರೆ. ತಂತ್ರದ ಒಂದು ಅಪಾಯ ಅಂದರೆ ದುರ್ಬಳಕೆ. ನಮ್ಮ ದೇಶದಲ್ಲಿ ಅದ್ಭುತವಾದ ತಾಂತ್ರಿಕ ಪರಂಪರೆ ಇತ್ತು. ಕಳೆದ 2 ಪೀಳಿಗೆಯಲ್ಲಿ ಅವನತಿ ಹೊಂದಿದೆ. ಯಾಕಂದರೆ ದುರ್ಬಳಕೆ, ಅತಿರೇಕಕ್ಕೆ ಹೋಗಿ ಅದು ಎಷ್ಟು ಅಸಹ್ಯವಾಯಿತು ಅಂದರೆ ಅದಿಲ್ಲದಿರೋದೇ ಒಳ್ಳೆಯದು ಅಂದುಕೊಂಡ್ವಿ. ಹಾಗಾಗಿ ಕಳೆದ 2 ಪೀಳಿಗೆಯಲ್ಲಿ ಆಚರಣಾತ್ಮಕ ವಿಧಿಗಳನ್ನು ದೂರ ತಳ್ಳಿದ್ವಿ ಅದರ ದುರ್ಬಳಕೆಯಿಂದಾಗಿ. ಆಂತರಿಕ ಪ್ರಕ್ರಿಯೆಗಳು ಸುರಕ್ಷಿತ, ಯಾಕಂದರೆ ಅದನ್ನು ಯಾರೂ ದುರ್ಬಳಕೆ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಬಗ್ಗೆ ಅಷ್ಟೆ. ಯಾರೋ ಸ್ಫೂರ್ತಿ ತುಂಬಬಹುದು, ಯಾರೋ ದೀಕ್ಷೆ ನೀಡಬಹುದು, ಪ್ರಬಲ ಪ್ರಕ್ರಿಯೆಗಳಿಗೆ ಒಳಪಡಿಸಬಹುದು ಅಷ್ಟೆ. ದುರುಪಯೋಗಕ್ಕೆ ಜಾಗ ಇಲ್ಲ. ಹಾಗಂತ ಎಲ್ಲವನ್ನೂ ಹೊರಗೆಸೆಯೋದು ಬೇಕಾಗಿಲ್ಲ. ಆಗ ಕಲ್ಲು ಹರಳಿನ ಜೊತೆ ಅನ್ನನೂ ಚೆಲ್ಲದ ಹಾಗಾಗುತ್ತೆ. ತಂತ್ರವನ್ನು ಎಚ್ಚರಿಕೆಯಿಂದ ಬಳಸಬಹುದು.
ನಿಮ್ಮ ತಲೆಯಿಂದ ತಂತ್ರ ಅಂದರೆ ಲೈಂಗಿಕತೆ ಅನ್ನೋ ಸಿಲ್ಲಿ ವಿಚಾರವನ್ನು ತೆಗೆದುಹಾಕಿ. ಅದಕ್ಕೆ ಲೈಂಗಿಕತೆ ಜೊತೆ ಏನೂ ಸಂಬಂಧ ಇಲ್ಲ. ಅದು ಹೊರಗಿನದ್ದನ್ನು ಬಳಸಿ ಮಾಡೋ ಸಾಧನೆ. ಅದು ಏನೇ ಇರಬಹುದು, ಯೋಗಿ ಮತ್ತು ತಾಂತ್ರಿಕರಿಬ್ಬರು ವಿಜ್ಞಾನಿಗಳ ತರಹ ಒಂದು ವಿಷಯ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾರೆ. ಅವರು ಒಂದು ನಿರ್ದಿಷ್ಟ ಸಮಯದ ನಿರ್ದಿಷ್ಟ ಸಮಾಜದ ನೈತಿಕ ಕಟ್ಟುಪಾಡಿಗೆ ಫಿಟ್ ಆಗದೇ ಇರಬಹುದು. ಆ ಕಾರಣಕ್ಕೆ ಅವರಿಗೆ ಆ ಹಣೆಪಟ್ಟಿ ಬಂದಿರಬಹುದು. ಆ ಹಣೆಪಟ್ಟಿ ಬಂದಿದೆ, ಆದರೆ ಅದಕ್ಕೂ ಲೈಂಗಿಕತೆಗೂ ಸಂಬಂಧ ಇಲ್ಲ. ಅದು ಬಾಹ್ಯ ವಸ್ತುಗಳನ್ನು ನಿಮ್ಮ ಹಿತಕ್ಕೆ ಬಳಸಿಕೊಳ್ಳೋದು. ನಿಮ್ಮದಷ್ಟೇ ಅಲ್ಲ, ಎಲ್ಲರ ಹಿತಕ್ಕಾಗಿ. ಗಾಯತ್ರಿ ಆ ಕ್ಷೇತ್ರಕ್ಕೆ ಸೇರುತ್ತೆ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಇವತ್ತಿಗೆ ಸೂಟ್ ಆಗುತ್ತಾ ಅನ್ನೋದಷ್ಟೆ. ಮಂತ್ರಗಳು ಪ್ರಬಲ ಪ್ರಕ್ರಿಯೆಗಳು, ಆದರೆ ಅದನ್ನು ಸರಿಯಾಗಿ ಬಳಸಬೇಕು. ದೀಕ್ಷೆ ಸರಿಯಾಗಿ ಆಗಿರಬೇಕು. ಪ್ರಬಲ ಮಂತ್ರಗಳ ಅನುಚಿತ ಬಳಕೆ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನಾನೊಮ್ಮೆ ಯು ಎಸ್ನಲ್ಲಿದ್ದೆ. ಯಾರೋ ಈ ಮಹಿಳೆಯನ್ನು 7 ದಿನದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದರು. ಅದಕ್ಕೆ ಬರೋ 7-8 ತಿಂಗಳ ಹಿಂದೆ ಆಕೆ ತನ್ನ ಧ್ವನಿಯನ್ನು ಕಳ್ಕೊಂಡಿದ್ದರು. ಧ್ವನಿ ಪೂರ್ತಿ ಹೋಗಿತ್ತು. ಎಲ್ಲ ವೈದ್ಯರು ತಜ್ಞರನ್ನು ಭೇಟಿ ಮಾಡಿಯಾಗಿತ್ತು. ಒಂದು ಶಬ್ದನೂ ಹೇಳೋಕ್ಕಾಗ್ತಿರಲಿಲ್ಲ. ಮಾತಾಡಲಿಕ್ಕೆ ಪ್ರಯತ್ನಿಸಿದಾಗ ಗಾಳಿ ಬರ್ತಿತ್ತು ಅಷ್ಟೆ. ಅವರಿಗೆ ಕಾರಣ ಗೊತ್ತಾಗ್ತಾ ಇರಲಿಲ್ಲ. ಧ್ವನಿಪೆಟ್ಟಿಗೆ ಸರಿಯಾಗೇ ಇತ್ತು, ಆದರೆ ಆಕೆಗೆ ಮಾತಾಡೋಕ್ಕಾಗ್ತಿರಲಿಲ್ಲ. ಏನೂ ಗೊತ್ತಾಗಲಿಲ್ಲ ಅಂದಾಗ ಪಾಲಿಪ್ ಇರಬಹುದು, ಅದಿರಬಹುದು, ಇದಿರಬಹುದು, ಕಾರ್ಟಿಸೋನ್ ಇರಬಹುದು ಅಂತೆಲ್ಲ ಹೇಳಿದರು. ಒಬ್ಬರು ಸರ್ಜರಿ ಬೇಕು ಅಂದರು. ಸುಮ್ಮನೆ ತೆರೆದು ನೋಡೋದಕ್ಕೆ ನನ್ನ ಬಳಿ ಕರ್ಕೊಂಡು ಬಂದಾಗ ಆಕೆನ ನೋಡಿ ಏನಾದರೂ ಅಧ್ಯಾತ್ಮ ಪ್ರಕ್ರಿಯೆ ಅಥವಾ ಮಂತ್ರಾಭ್ಯಾಸ ಮಾಡಿದ್ರ ಅಂತ ಕೇಳಿದೆ. ಸರಿ, ಕಾರ್ಯಕ್ರಮದಲ್ಲಿ ಇರಿ, ನೋಡೋಣ ಅಂದೆ. 2-3 ದಿನ ಕಳೀತು, ಧ್ವನಿ ಬರಲಿಲ್ಲ ಅಂತ ಆಕೆಗೆ ಆತಂಕ. ನಾನು ಅದರ ಬಗ್ಗೆ ಒಂದು ಮಾತು ಹೇಳಲಿಲ್ಲ. 4ನೇ ದಿನ ಭಾರಿ ಚಿಂತೆಯಲ್ಲಿದ್ದರು. ಮತ್ತೆ ನನ್ನ ಬಳಿ ಬಂದರು. ನಾನು ಮತ್ತೆ ಮಂತ್ರ ಏನಾದರೂ ಹೇಳಿದ್ರಾ ಮಾಡಿದ್ರಾ ಅಂತ ಕೇಳಿದೆ. ಆಕೆನ ನೋಡಿದಾಗ ಏನನ್ನೋ ಮಾಡಿದ್ದಾರೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಇಲ್ಲ ಅಂದರು. ಮಂತ್ರದ ಪ್ರಭಾವಕ್ಕೊಳಗಾಗಿದ್ರಾ, ಪ್ರಬಲ ಮಂತ್ರವನ್ನು ಬಳಸೋ ಜಾಗಗಳಿಗೆ ಹೋಗಿದ್ರಾ ಅಂತೆಲ್ಲ ಕೇಳಿದೆ. ಇಲ್ಲ ಅಂದರು. ಕೊನೆ ದಿನ ಬಹಳ ಆತಂಕದಲ್ಲಿದ್ದರು. ಮತ್ತೆ ಭೇಟಿ ಮಾಡಿದೆ. ನೀವೇನೋ ಮಾಡಿರಬೇಕು ಅಥವಾ ಮಂತ್ರದ ಪ್ರಭಾವಕ್ಕೆ ಒಳಗಾಗಿರಬೇಕು. ಕಳೆದ 1-2 ವರ್ಷಗಳಿಂದ ಏನು ಮಾಡಿದ್ರಿ, ಎಲ್ಲಿಗೆ ಹೋಗಿದ್ರಿ? ಆಗ ಆಕೆ ಬರೆದು ತಿಳಿಸಿದ್ರು, ನಾನು ಗಾಯತ್ರಿ ಮಾಡಿದೆ ಅಂತ. ಓ, ಅದನ್ನೆಲ್ಲಿ ಕಲ್ತ್ರಿ? ಭಾರತಕ್ಕೆ ಹೋದಾಗ CD ತಗೊಂಡಿದ್ದೆ. ಅಟ್ಲಾಂಟಾ ಟ್ರಾಫಿಕ್ ಹೇಗಿದೆ ಅಂದರೆ ಕೆಲ್ಸಕ್ಕೆ ಹೋಗೋಕೆ 2.5 ಗಂಟೆ ಬೇಕು. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಗಾಯತ್ರಿನ ಹೀಗೆ ಮಾಡ್ತಾರೆ. ಟ್ರಾಫಿಕ್ ಕ್ಲಿಯರ್ ಆದಾಗ ಗಾಯತ್ರಿನ ಮರೆತು ಬಿಡ್ತಾರೆ. ಸಮಯ ಸಿಕ್ಕಾಗ CD ಜೊತೆ ಹೇಳೋದು. ಅಮೆರಿಕನ್ನರು ಮಂತ್ರ ಹೇಗೆ ಹೇಳ್ತಾರೆ ಅಂತ ಗೊತ್ತು ತಾನೆ? ಆ CD-ನೇ ತಪ್ಪಿರಬಹುದು. ಅದರ ಮೇಲೆ ಆಕೆ ಅಮೆರಿಕನ್, ಸಂಸ್ಕೃತ ಉಚ್ಚಾರಣೆ ಅವರಿಗೆ ಸುಲಭ ಅಲ್ಲ. ಅಮೆರಿಕ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ. ನೀವು ಭಾರತೀಯ ಭಾಷೆ ಮಾತಾಡಿಲ್ಲ ಅಂದರೆ ಸಂಸ್ಕೃತ ಉಚ್ಚಾರಣೆ ತುಂಬ ಕಷ್ಟ. ಗಾಯತ್ರಿ ಜೊತೆ ಫಜೀತಿ ಮಾಡಿಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. 3 ತಿಂಗಳು ಭಾರತಕ್ಕೆ ಬಂದು ನಮ್ಮ ಜೊತೆ ಇದ್ದರೆ ಪ್ರಯತ್ನ ಪಡ್ತೀವಿ, ಗ್ಯಾರಂಟಿ ಇಲ್ಲ, ಪ್ರಯತ್ನ ಅಷ್ಟೇ. ಇಲ್ಲಿಗೆ ಬಂದರು. ಆಕೆನ ಅನೇಕ ಪ್ರಕ್ರಿಯೆಗೆ ಒಳಪಡಿಸಿದ್ದೀವಿ. 3 ತಿಂಗಳಲ್ಲಿ 100-70% ಭಾಗ ಧ್ವನಿ ಸರಿಯಾಯಿತು. ಇನ್ನು 30% ಇರಲಿಲ್ಲ. ನಾನು ನಿಯಮ ಹಾಕಿದ್ದೆ, ಮಾತಾಡೋಕೆ ಪ್ರಯತ್ನಿಸಬೇಡಿ,
ದಿನದಲ್ಲಿ ಒಂದು ಗಂಟೆ ಮಾತಾಡಬಹುದು, ಬಾಕಿ ಸಮಯ ಮಾತಾಡಬೇಡಿ. ನಿಧಾನವಾಗಿ ಸುಧಾರಣೆ ಆಯಿತು, ಆದರೂ ಭಾವನಾತ್ಮಕವಾಗಿ ಉತ್ತೇಜನಗೊಂಡಾಗ ಧ್ವನಿ ಹೋಗ್ತಿತ್ತು. If she gets little emotional excitement, voice will go. ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ 90% ಸರಿಯಾಯಿತು, ಆದರೂ ಸಿಟ್ಟಾದಾಗ ಧ್ವನಿ ಹೋಗ್ತಿತ್ತು. ಅದು ಒಳ್ಳೆಯದು ಅಂದೆ, ಅದು ಹಾಗೆ ಇರಲಿ. ಸಿಟ್ಟು ಬಂದಾಗ ಧ್ವನಿ ಹೋದರೆ ಕೊನೆ ಪಕ್ಷ ಕೆಟ್ಟದ್ದನ್ನು ಹೇಳಲ್ವಲ್ಲ. ಮೂರೂವರೆ ವರ್ಷಗಳಲ್ಲಿ ಹೆಚ್ಚು ಕಡಿಮೆ 100% ಸರಿಯಾಯಿತು. ಎಲ್ಲೋ ಅಪರೂಪಕ್ಕೆ ಧ್ವನಿ ಹೋಗ್ತಿತ್ತು, ಆದರೆ ಮೂರೂವರೆ ವರ್ಷಗಳ ಅಭ್ಯಾಸದ ನಂತರ 99% ಚೇತರಿಸಿಕೊಂಡರು. ಹಾಗಾಗಿ ಮಂತ್ರಗಳನ್ನು ಜಾಗ್ರತೆಯಿಂದ ಹೇಳಬೇಕು, ಸರಿಯಾದ ಸೂಚನೆ ಮಾರ್ಗದರ್ಶನ ಇರಬೇಕು.